ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಂದೊಂದು ರಿಕ್ವೆಸ್ಟು, ಯಾರೆಲ್ಲ ನಮ್ಮ ಚಾನಲ್ಗೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ. ಈಸಿಯಾಗಿ ಯಾವ ರೀತಿ ಸೀರೆಯನ್ನು ಉಡಿಸೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ದೇವಿಯ ಅಲಂಕಾರಕ್ಕೆ ಏನೇನು ಬೇಕು ಅನ್ನೋದ್ರ ಮಾಹಿತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಡೆಕೋರೇಷನ್ ಆದಮೇಲೆ ದೇವಿ ಯಾವ ರೀತಿ ಕಾಣಿಸ್ತಾರೆ ಅಂತೇಳ್ಬಿಟ್ಟು ಈಗ ನಾನು ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ನಿಮಗೆ ಆದಷ್ಟು ನೀವು ಡಾರ್ಕ್ ಕಲರ್ ಸೀರೆಗಳನ್ನು ತೊಗೊಂಡ್ಬಿಡ್ರಿ, ಯಾಕಂದರೆ ಡಾರ್ಕ್ ಕಲರ್ ಸೀರೆ ಇದ್ದರೆ ತುಂಬ ಎದ್ದು ಹೊಡೆಯುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಹಾಗಾಗಿ ಕಂಪ್ಲೀಟ್ ಲೈಟ್ ಕಲರ್ ಆಗಿಬಿಟ್ರೆ ಪೇಲ್ ಪೇಲಾಗಿ ಕಾಣುತ್ತೆ, ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ಸ್ ಇರಬೇಕು. ಸೊ ನಾನಿಲ್ಲಿ ಡಬಲ್ ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡ ನಂತರ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ, ಕಂಪ್ಲೀಟಾಗಿ ಸೀರೆಯನ್ನು ಗೊತ್ತಾಗೋದಿಲ್ಲ ಅಂದರೆ, ನೀವೇನು ಮಾಡ್ಬೋದು ಅಂದರೆ ಅದರ ಎಂಡಿಗೆ ನೀವಲ್ಲಿ ಗುಂಡು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೋಬೋದು. ಸೊ ನನಗಿಲ್ಲಿ ಈ ಸೀರೆ ಏನಿದೆ ಅದು ಹಾಗೆ ಕೈಯಲ್ಲೇ ಮಡಚಿದ್ರೆ ಕರೆಕ್ಟಾಗಿ ಆಗುತ್ತೆ, ಹಾಗಾಗಿ ಆ ಒಂದು ಗುಂಡು ಪಿನ್ನನ್ನು ನಾನು ಜಸ್ಟ್ ಒಂದು ಕಡೆ ಅಷ್ಟೇ ಹಾಕೊತಾ ಇದ್ದೀನಿ, ಕಂಪ್ಲೀಟ್ ಹಾಕ್ತಾ ಇಲ್ಲ. ಈ ರೀತಿ ಗುಂಡು ಪಿನ್ನನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಫುಲ್ಲು ಈಗ ನೆರಿಗೆಯನ್ನು ಮಾಡ್ಕೊತಾ ಬರಬೇಕು. ಆ ರೀತಿ ಗುಂಡು ಪಿನ್ನನ್ನು ಹಾಕೊಂಡ್ಬಿಟ್ರಿ ಅಂತಂದರೆ ತುಂಬಾ ಯೂಸ್ ಆಗುತ್ತೆ, ಈಸಿ ಕೂಡ ಆಗುತ್ತೆ. ಈಗ ನೆರಿಗೆಯನ್ನು ಮಾಡೋದಕ್ಕೆ ಶುರು ಮಾಡಿಬಿಡಿ. ಕಂಪ್ಲೀಟು ಒಂದು ಮಾರು ಬಿಟ್ಟು ಉಳಿದಿರೋಂಥ ಕಡೆ ನೀವು ನೆರಿಗೆಯನ್ನು ಮಾಡಬೇಕಾಗುತ್ತೆ.